ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಎಲ್ಲರದ್ದು ತಿಂಡಿ ಆಗಿದೆ ಅಲ್ಲ ಮಕ್ಕಳ ತಿಂಡಿ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಮಕ್ಕಳ ಹಿಂದಿನ ತರಗತಿಯಲ್ಲಿ ನಮ್ಮ ಬಾವುಟ ಪದ್ಯಕ್ಕೆ ಉಕ್ತ ಲೇಖನವನ್ನು ಕೊಟ್ಟಿದ್ದೆ ಅಲ್ವಾ ಉಕ್ತ ಲೇಖನ ಎರಡಾಗಿದೆ ಅಲ್ಲೆಲ್ಲ ನಿಮಗೆ ಕೊನೆಯಲ್ಲಿ ನಾನು ಒಂದು ಗೃಹ ಕಾರ್ಯ ಹೇಳಿದ್ದೆ ಮುಂದಿನ ತರಗತಿಯಲ್ಲಿ ನಾವು ಪಾಠಾತ್ಮ ಪದ್ಯ ಪ್ರವೇಶ ಮಾಡೋದಿಲ್ಲ ಉಕ್ತ ಲೇಖನ ಮೂರು ಅಂದರೆ ಕೋತನ ಜಾಣತನ ಅನ್ನೋ ಒಂದು ಕಥೆಗೆ ಉಕ್ತ ಲೇಖನವನ್ನು ಕೊಡ್ತೀನಿ ಅಂತ ನಾನು ನಿಮಗೆ ತಿಳಿಸಿದ್ದೆ ಹಾಗಿದ್ರೆ ನೀವು ಕೋತನ ಜಾಣತನ ಅನ್ನೋ ಒಂದು ಕಥೆಯನ್ನು ನೀವು ಅಭ್ಯಾಸ ಮಾಡಿದ್ದೀರಾ ಅಲ್ವಾ ನಾನು ಅದರಲ್ಲಿ ಯಾವುದೇ ಒಂದು ಪದವನ್ನು ಹೇಳಿದ್ರೂ ನೀವು ಬರೀತೀರಾ ಅಲ್ವಾ ಬರದೇ ಬರೀತೀರ ಯಾಕಂದರೆ ನಮ್ಮ ಮಕ್ಕಳು ಅಭ್ಯಾಸ ಮಾಡಿರ್ತೀರ ಅಂತ ನಾನು ತಿಳ್ಕೊಂಡಿರ್ತೀನಿ ಇವಾಗ ಈಗ ನೀವೇನು ಮಾಡಬೇಕು ಪಠ್ಯಪುಸ್ತಕವನ್ನು ತೆರೆದಿಡ್ಬೇಕು ತೆರೆದಿಡ್ತೀರಾ ಇಲ್ಲ ಏನು ಮಾಡಬೇಕು ಮುಚ್ಚಬೇಕು ಅಲ್ವಾ ಪಠ್ಯಪುಸ್ತಕ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನ ಏನು ಮಾಡಬೇಕು ಕ್ಲೋಸ್ ಮಾಡಬೇಕು ಯಾವ ಬೈಂಡ್ನ ಓಪನ್ ಮಾಡ್ತೀರಾ ಹೋಮ್ವರ್ಕ್ ಬೈಂಡನ್ನ ಓಪನ್ ಮಾಡ್ತೀರಾ ಓಪನ್ ಮಾಡಿ ಏನು ಮಾಡ್ಕೋತೀರಾ ಉಕ್ತ ಲೇಖನ ಮೂರು ಕನ್ನಡ ಅಂಕಿ ಮೂರು ಮಕ್ಕಳ ಇದು ಅರ್ಥ ಆಗ್ತಿದೆಯಾ ಕನ್ನಡ ಅಂಕಿ ಮೂರು ಕನ್ನಡ ಅಂಕಿ ಪರಿಚಯ ಎಲ್ಲರದ್ದು ಇದೆ ಅಲ್ವಾ ನೀವು ಹಿಂದಿನ ತರಗತಿಗಳಲ್ಲಿ ನೀವು ಅಭ್ಯಾಸವನ್ನು ಮಾಡಿದ್ದೀರಾ ಇಪ್ಪತ್ತೇಳುವರೆಗೂ ಕಲ್ತಿದ್ರು ನಮ್ಮ ಮಕ್ಕಳು ಬರ್ತಿಲ್ಲ ಅಂತ ತಿಳ್ಕೊತೀನಿ ಉಕ್ತ ಲೇಖನ ಮೂರು ಕೋತನ ಜಾಣತನ ಕೋತನ ಜಾಣತನ ಅಂತ ಹೆಂಗೆ ಹಾಕೊಂಡ್ರ ಹಾಕೊಳ್ಳಿ ಹೋಮ್ವರ್ಕ್ ಬೈಂಡ್ನಲ್ಲಿ ಬೆರೀತಿದ್ದೀರಾ ಅಲ್ವಾ ಈಗ ನಾನು ನೀವು ಬರೆಯೋದಕ್ಕೆ ಸಿದ್ಧರಾಗಿ ರೆಡಿಯಾಗಬೇಕು ನಾನೀಗ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೇನೆ ಎಲ್ಲ ಮೊದಲನೇ ಪದ ಗುಡ್ಡ ಮೊದಲನೇ ಪದ ಗುಡ್ಡ ಎರಡನೇ ಪದ ತಪ್ಪಲಿನಲ್ಲಿ ಎರಡನೇ ಪದ ತಪ್ಪಲಿನಲ್ಲಿ ಬರೀತಿದ್ದೀರಾ ನಮ್ಮ ಮಕ್ಕಳ ಈಗಾಗಲೇ ನೀವು ಚಂದಮಾಮ ಪದ್ಯಕ್ಕೂ ಕೂಡ ಉಕ್ತ ಲೇಖನ ಬರೆದಿದ್ದೀರಾ ನಮ್ಮ ಬಾವುಟ ಅನ್ನೋ ಒಂದು ಪದ್ಯಕ್ಕೂ ಉಕ್ತ ಲೇಖನ ಬರೆದಿದ್ದೀರಾ ಹಾಗಾಗಿ ನಿಮಗೆ ಇದು ತುಂಬ ಕಷ್ಟ ಏನಾಗೋದಿಲ್ಲ ನಾನು ಹೇಳ್ತಾ ಹೋದಂತೆ ನೀವು ಬರಿತಾ ಹೋಗ್ತಾ ಇರ್ತೀರ ಈಗ ಎರಡನೇ ಪದ ಏನು ಬರೆದ್ರಿ ತಪ್ಪಲಿನಲ್ಲಿ ಆಯ್ತಾ ಹುಲ್ಲು ಮೂರನೇ ಪದ ಹುಲ್ಲು ಹುಲ್ಲು ನೋಡಿ ಯಾವ ಹಾ ಬರೀತೀರಾ ಹೂ ಬರೀತೀರಾ ಹೂ ಬರೀತೀರಾ ನೋಡಿ ಉಚ್ಚಾರಣೆ ನೋಡಿ ಬರೀರಿ ಹುಲ್ಲು ಸಿದ್ಧವಾಗಿತ್ತು ನಾಲ್ಕನೇ ಪದ ಸಿದ್ಧವಾಗಿತ್ತು ನಾಲ್ಕನೇ ಪದ ಸಿದ್ಧವಾಗಿತ್ತು ಐದನೇ ಪದ ಹೆದರಿಕೆ ಐದನೇ ಪದ ಹೆದರಿಕೆ ಬರಿತಾ ಇದ್ದೀರಾ ಅಲ್ವಾ ಮಕ್ಕಳ ಐದನೇ ಪದ ಹೆದರಿಕೆ ಆರನೇ ಪದ ಸಾಧ್ಯವಿಲ್ಲ ಆರನೇ ಪದ ಸಾಧ್ಯವಿಲ್ಲ ಎರಡೆರಡು ಬಾರಿ ಹೇಳ್ತಾ ಇದ್ದೀನಿ ಮಕ್ಕಳ ಬರಿತಾ ಹೋಗಿ ಸಾಧ್ಯವಿಲ್ಲ ಏಳನೇ ಪದ ಸಂಶಯ 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 ಏಳನೇ ಪದ ಸಂಶಯ ಎಂಟನೇ ಪದ ಎಂಟನೇ ಪದ ಪರಿಚಯ ಎಂಟನೇ ಪದ ಪರಿಚಯ ಒಂಬತ್ತನೇ ಪದ ಯೋಚಿಸಿತು ಒಂಬತ್ತನೇ ಪದ ಯೋಚಿಸಿತು ಯೋಚಿಸಿತು ಹತ್ತನೇ ಪದ ಪ್ರಶ್ನಿಸಿತು ಹತ್ತನೇ ಪದ ಪ್ರಶ್ನಿಸಿತು ಹನ್ನೊಂದನೇ ಪದ ತಲೆಯನ್ನು ಹನ್ನೊಂದನೇ ಪದ
ತಲೆಯನ್ನು ತಲೆಯನ್ನು ಆಯ್ತಾ 12ನೇ ಪದ ಕೊಂಬನ್ನು 12ನೇ ಪದ ಕೊಂಬನ್ನು ಕೋ ಏ ಬರೀತೀರಾ ಗುಣಿತ ಅಕ್ಷರ ಗೊತ್ತಿದೆ ಅಲ್ಲ ಕಕ್ಷೆ ಇದೆ ನಿಮಗಾಗಲೇ ಕೋ ಏ ಬರಿಬೇಕು ಅಂತ ಕನ್ಫ್ಯೂಸ್ ಆಗಬೇಡಿ ದೀರ್ಘ ಬರಬೇಕಾ ದೀರ್ಘ ಬರಬಾರ್ದ ಅಂತ ಕೊಂಬನ್ನು ಅಂತ ಹೇಳ್ತಿಲ್ಲ ಕೊಂಬನ್ನು ಕೊಂಬನ್ನು ಆಯ್ತಾ ನಂತರದ ಪದ ಕತ್ತಿ 13ನೇ ಪದ ಕತ್ತಿ 13ನೇ ಪದ ಕತ್ತಿ 14ನೇ ಪದ 14ನೇ ಪದ ಗಡ್ಡ ಗುಡ್ಡ ಅಲ್ಲ ಮಕ್ಕಳ ಮೊದಲನೇ ಪದ ಗುಡ್ಡ ಬರ್ದಿದ್ದೀರಾ ಇದು ಗಡ್ಡ ತೋಳ ಹೇಳುತ್ತಲ್ಲ ತೋಳನ ತೋರಿಸ್ಬಿಟ್ಟು ಏನಪ್ಪ ಇದು ನಿಂದ ಏನಿದು ಅಂತಂದ್ರೆ ತೋಳ ಏನಂತ ಹೇಳುತ್ತೆ ಗಡ್ಡನ ನನ್ ವಿಶ್ವಾದಂತ ಕರಡಿ ಕೊಬ್ಬನ್ನ ತಿಂದ್ಮೇಲೆ ಒಡ್ಸ್ಕೋಬೇಕಲ್ಲ ಬಾಯಿನ ಅದಕ್ಕೆ ಇರುವಂತ ಒಂದು ಬಟ್ಟೆ ಅಂತ ಹೇಳುತ್ತೆ ತೋಳ ಯಾರಿಗೆ ನನಗೆ ಮರ್ತಿಲ್ಲ ಅಲ್ವ ಕತೆನ ಆಯ್ತಾ 15ನೇ ಪದ ಇಷ್ಟವಾದ 15ನೇ ಪದ ಇಷ್ಟವಾದ ಇಷ್ಟವಾದ ಹದಿನಾರನೇ ಪದ ಎದರಿ ಹದಿನಾರನೇ ಪದ ಎದರಿ ಎದರಿ ಆಯ್ತಾ 17ನೇ ಪದ ಘಟನೆ ನೋಡಿ ಯಾವಾಗ ಬರೀತೀರಾ ಮೊದಲನೇಗ ಬರೀತೀರಾ ಎರಡನೇ ಘ ಬರೀತೀರಾ ಘಟನೆ ಘಟನೆ ಒತ್ತಿ ಹೇಳ್ಬೇಕಲ್ವ ಇದನ್ನ ಘಟನೆ 18 ಅಯ್ಯೋ ಅಯ್ಯೋ ನೀನೊಂದು ಓದೋಕೆ ತ್ರಿಬಂತ್ಯ ಅಂತ ಯಾಕೆ ಹೇಳುತ್ತೆ ಯಾರು ಕೇಳೋದು ನನಗೆ ಹೇಳುವಂಥದ್ದು ಅಯ್ಯೋ ಆಯ್ತಾ ಮಕ್ಕಳ ನಂತರದ ಪದ ಹೆದರಿಕೆ 19ನೇ ಪದ ಹೆದರಿಕೆ ಕೊನೆಯ ಪದ ಕೊನೆಯ ಪದ ನರಿಯಣ್ಣ ನರಿ ಅಣ್ಣ ಅಲ್ಲ ನರಿಯಣ್ಣ ನರಿಯಣ್ಣ ಆಗಿದೆ ಅಲ್ಲ ಈಗ ಏನು ಮಾಡ್ತಾ ಹೋಗೋಣ ಪದಗಳನ್ನ ನಾನು ಇಲ್ವ ಕಪ್ಪು ಒಲೆಗೆ ಅಂದರೆ ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ ನೀವೇನು ಮಾಡ್ತಾ ಹೋಗ್ಬೇಕು ಸ್ವಮೌಲ್ಯಮಾಪನವನ್ನು ಮಾಡ್ಕೊತಾ ಹೋಗಬೇಕು ಸ್ವಮೌಲ್ಯಮಾಪನೆಗಾಗಲಿ ನೀವು ಎರಡು ಉಪಲೇಖನ ಮಾಡಿದ್ದು ಗೊತ್ತಾಗಿದೆ ಅಲ್ವಾ ಏನನ್ನು ಮಾಡ್ತೀರಾ ಯಾವುದು ಸರಿ ಇದೆ ಅದಕ್ಕೆ ಸರಿ ಹಾಕೋತೀರಾ ಯಾವುದು ತಪ್ಪಿದೆ ಅದಕ್ಕೆ ತಪ್ಪನ್ನು ಹಾಕೋತೀರಾ ತಪ್ಪಾಗಿರೋ ಪದವನ್ನು ಸರಿ ರೂಪಕ್ಕೆ ಬದಲಾಯಿಸ್ಕೊಂಡು ಒಂದೆಡೆ ಬರೆದು ಐದೈದು ಬಾರಿ ಬರೆದು ಅಭ್ಯಾಸವನ್ನು ಮಾಡಿ ಆ ಪದಗಳನ್ನು ಕಲಿಯೋದನ್ನು ತಿಳ್ಕೊಳ್ತು ಮೊದಲನೇ ಪದ ಏನೇನಿದೆ ಮೊದಲನೇ ಪದ ಗುಡ್ಡ ಸರಿ ಇದ್ರೆ ಏನು ಮಾಡ್ಕೊತೀರಾ ಸರಿನ ಹಾಕೊಳ್ಳಿ ಎರಡನೇ ಪದ ತಪ್ಪಲಿನಲ್ಲಿ ಮೂರನೇ ಪದ ಹುಲ್ಲು ನಾನು ಹೇಳಿದೆ ನೀವು ಬರ್ತಿದ್ರೆ ತಪ್ಪು ಇದು ಬರ್ತಿದ್ರೆ ಮಾತ್ರ ಸರಿ ನಾಲ್ಕು ಸಿದ್ಧವಾಗಿತ್ತು ಸಿದ್ಧವಾಗಿತ್ತು ಐದನೇ ಪದ
ಮಕ್ಕಳಿಕೆ ಎರಡು ಬಾರಿ ಆಗುತ್ತಿದ್ದಲ್ಲ, ಪರವಾಗಿಲ್ಲ. ನಾವು ಹತ್ತೊಂಬತ್ತು ಪದವನ್ನ ಹೇಳೋಣ, ಯಾಕಂದ್ರೆ ನನ್ನ ಕೊನೆಯ ಹತ್ತೊಂಬತ್ತನೇ ಪದವನ್ನು ಕೂಡ ಎದರಿಕೆ ಹೇಳಿದೆ. ಆರನೇ ಪದ ಸಾಧ್ಯವಿಲ್ಲ. ಏಳನೇ ಪದ ಸಂಶಯವಾಯಿತು. ಕರೆಕ್ಟ್ ಆಗಿ ಶಂಕರ ಶಾ ಬರ್ದಿದ್ದೀರಲ್ವಾ, ಸಕ್ಕರೆ ಶಾ ಯಾರು ಬರ್ದಿಲ್ಲ ಅಲ್ವಾ? ಎಂಟನೇ ಪದ ಪರಿಚಯವನ್ನು. ಒಂಬತ್ತನೇ ಪದ ಯೋಚಿಸಿತು. ಹತ್ತನೇ ಪದ ಪ್ರಶ್ನಿಸಿತು. ಹನ್ನೊಂದನೇ ಪದ ತಲೆಯನ್ನು. ಹನ್ನೆರಡನೇ ಪದ ಕೊಂಬನ್ನು. ಹದಿಮೂರನೇ ಪದ ಕತ್ತಿ. ಏನನ್ನ ಕತ್ತಿ ಅಂತ ಓತ ಹೇಳುತ್ತೆ ತೋಳಕ್ಕೆ? ಓತಂದು ಕೊಂಬಿರುತ್ತಲ್ಲ, ಆ ಕೊಂಬನ್ನ ಕತ್ತಿ ಅಂತ ಪರಿಚಯ ಮಾಡಿಕೊಳ್ಳುತ್ತೆ. ಯಾರಿಗೆ? ತೋಳನಿಗೆ. ಕತೆ ಮಾಡ್ತೀರ ಅಲ್ವಾ ಮಕ್ಕಳ? ನಂತರ ಹದಿನಾಲ್ಕನೇದು ಗಡ್ಡ. ಓತ ಏನ್ ಹೇಳುತ್ತೆ ತೋಳಕ್ಕೆ? ಕರಡಿನ ತಿಂದ ಮೇಲೆ, ಕರಡಿ ಕೊಬ್ಬನ್ನ ತಿಂದ ಮೇಲೆ ಬಾಯಿ ಒಡ್ಸ್ಕೊಳ್ಳೋದಿಕ್ಕಿರುವಂತ ಒಂದು ಬಟ್ಟೆ ಅಂತ ಹೇಳ್ಕೊಳ್ಳುತ್ತೆ. ಹದಿನೈದನೇ ಪದ ಇಷ್ಟವಾದ. ಹದಿನಾರನೇ ಪದ ಎದರಿ. ಎದರಿಕೆ ಎದರಿ. ಹದಿನೇಳನೇ ಪದ ಘಟನೆಯನ್ನು. ಹದಿನೆಂಟನೇ ಪದ ಅಯ್ಯೋ. ಹತ್ತೊಂಬತ್ತನೇ ಪದ ಹೆದರಿಕೆ. ಹಿಂದೆ ಮಕ್ಕಳನ್ನ ಹೇಳಿದ್ದು, ಇಲ್ಲೂ ಕೂಡ ಹೆದರಿಕೆ ಹೇಳಿದ್ದೀನಿ, ಇಲ್ಲೂ ಕೂಡ ಹೆದರಿಕೆ ಹೇಳಿದ್ದೀನಿ. ಪರವಾಗಿಲ್ಲ, ರಿಪೀಟ್ ಆಗುತ್ತಿದೆ ಮಕ್ಕಳ. ನೋಡಿ, ನೀವು ಇಲ್ಲಿದ್ದೀರಿ ಮ್ಯಾಮ್, ರಿಪೀಟ್ ಆಗಿದೆ ಮ್ಯಾಮ್ ಅಂತ ಹೇಳ್ತಿದ್ವಿ ಅಲ್ವಾ? ಇಲ್ಲಿ ನಾವು ಅದೇ ಪದಗಳನ್ನ ತಗೊಳ್ಳೋಣ, ಇಪ್ಪತ್ತಕ್ಕೆನೆ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಪ್ಪತ್ತ ಕೊನೆಯ ಪದ ನರಿಯನ್ನ. ಈಗ ನಾನು ಈ ಪದದ ಬಂದು ಇನ್ನೊಂದು ಹೇಳಿದ್ರೆ ನಿಮಗೆ ಗೊಂದಲ ಆಗ್ಬಿಡುತ್ತೆ. ಹಾಗಾಗಿ ನಾನು ಏನೇ ಹೇಳಿದ್ದೀನಿ ಹಾಗೆ ಇರಲಿ. ಆಗ ನಂತರ ನೀವು ಈಗ ಇಲ್ಲಿ ಏನಾದರೂ ಹೆದರಿಕೆ ಅನ್ನೋ ಪದಕ್ಕೆ ನೀವು ಯಾವುದೇ ಏನಾದರೂ ತಪ್ಪಾಗಿದ್ರೆ ಇಲ್ಲಿ ಸರಿ ಮಾಡ್ಕೊಂಡಿರ್ತೀರ, ಇಲ್ಲೂ ತಪ್ಪು ಮಾಡ್ಕೊಂಡಿದ್ರೆ ಇಲ್ಲಿ ಕರೆಕ್ಟ್ ಮಾಡ್ಕೊಂಡಿರ್ತೀರ ಅಲ್ವಾ? ಈಗ ಎಷ್ಟು ಪದಗಳಾಯಿತು? ಇಪ್ಪತ್ತು ಪದಗಳು ಆಗಿದೆ. ಏನು? ಗುಡ್ಡ, ತಪ್ಪಲಿನಲ್ಲಿ ಹುಲ್ಲು, ಸಿದ್ಧವಾಗಿತ್ತು, ಹೆದರಿಕೆ, ಸಾಧ್ಯವಿಲ್ಲ, ಸಂಶಯವಾಯಿತು, ಪರಿಚಯವನ್ನು, ಯೋಚಿಸಿತು, ಪ್ರಶ್ನಿಸಿತು, ತಲೆಯನ್ನು, ಕೊಂಬನ್ನು, ಕತ್ತಿ, ಗಡ್ಡ, ಇಷ್ಟವಾದ,
हेदरी घटने अय्यो हेदरिके नरियन्नु इष्टु पदगळे एल्ल पदगळन्न बरेदिर्तीरा अल्वा मक्कळ यावुदन्न तप्पु माडिरल्ल नन्न प्रकार नीवु ये केलवरु कन्फ्यूज आगि बरेदिद्रे इदन्न बरेदिर्तीरा अदु बिट्रे इल्ली तळकोट कोट्टिरल्वेनो ಇಲ್ಲ ಇದು ಬರ್ದಿದ್ದೀರಾ ಸಂಶಯದಲ್ಲಿ ಏನಾದರೂ ಶಕಾರಗಳು ಏನಾದರೂ ನಿಮಗೆ ಬದಲಿ ಬದಲಿ ಮಾಡಿರ್ತೀರಾ ನಿಮ್ಮೆಲ್ಲ ಈಸಿ ಆಗಿರ್ಬೋದು ಇಷ್ಟವಾದಕ್ಕೆ ಟಾಪ್ ಬರ್ದಿರ್ತೀರಾ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಇದು ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ರೆ ಕರೆಕ್ಟ್ ಆಗಿ ಸಾ ಬರ್ದು ಷಣ್ಮುಖ ಸಾ ಬರ್ದು ಕೆಳಗಡೆ ಟಾವತ್ತನ್ನ ಕೊಡ್ತೀರಿ ಇನ್ನೆಲ್ಲ ಕರೆಕ್ಟ್ ಆಗಿ ಬರ್ದಿರ್ತೀರಾ ಅಂತ ತಿಳ್ಕೊಂಡಿರ್ತೀನಿ ಒಂದು ಅಥವಾ ಎರಡು ತಪ್ಪಾಗಿರ್ಬೋದೇನೋ ನಿಮ್ಮೆಲ್ಲರೂ ಕೂಡ ಇಪ್ಪತ್ತಕ್ಕೆ इपत् तक अंत नावने नान हेल्ता नानी उक्त लेखन हेल्ता मकल अदान बैटली बर्दीर गृह कार्यु सरी तपे अवे करेक्षन मोती फोटो तेज वाट्सअपल से यारूबर मात्र अस्ट इन्यारू मत नोट्स बंद करेक्षन मोगी मकल ना ನಿಮಗೆ ಆನ್ಲೈನ್ ಟೆಸ್ಟ್ ಇದೆ 10ನೇ ತಾರೀಕು ನಿಮಗೆ ಆನ್ಲೈನ್ ಟೆಸ್ಟ್ ಇದೆ ಮಕ್ಕಳ ಅದಕ್ಕೆ ಹೇಗಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ ಅಂದ್ರೆ ಸೂಕ್ತ ಉತ್ತರ ಆರಿಸಿ ಬರೆಯುವಂತದ್ದು ಹೇಗಿರುತ್ತೆ ನಾನು ಈಗಾಗಲೇ ನಿಮಗೆ ಕ್ವೆಶ್ಚನ್ಸ್ ನ ಹೇಳಿದ್ದೀನಿ ಅಲ್ವಾ ವ್ಯಾಕರಣ ಜೊತೆಗೆ ಚಂದಮಾಮ ನಮ್ಮ ಬಾವುಟ ಓತನ ಜಾಣತನ ಗುಬ್ಬಚ್ಚಿಮತ್ತುರಿಗಳು ಸುಗ್ಗಿ ಕಾಮನಗುರಿಯು ಪದ್ಯಗಳೆಲ್ಲ ಕೊಟ್ಟಿದ್ದೀನಿ ಏನಿಲ್ಲ ನೀವು ಇಷ್ಟೊಂದ ಅಂತ ಗಾಬರಿ ಆಗಬೇಡಿ ಬರೀ ನೀವು ಹೈಲೈಟ್ ಆಗಿ ಕತೆ ತಿಳ್ಕೊಂಡಿದ್ರು ಸಾಕು ಮಕ್ಕಳ ನೀವು ಪ್ರಶ್ನೆ ಉತ್ತರಕ್ಕೆ ಏನು ನೀವು ಯೋಚನೆ ಮಾಡಕ್ಕೆ ಹೋಗಬೇಡಿ ಇದಕ್ಕೆ ಆನ್ಲೈನಲ್ಲಿ ಎಲ್ಲ ಉತ್ತರ ನಾವೇ ಕೊಟ್ಟಿರೋದ್ರಿಂದ ನೀವು ಕತೆ ಒಂದು ತಿಳ್ಕೊಂಡಿದ್ರೆ ಸಾಕು ಈಗ ಉದಾಹರಣೆಗೆ ನೋಡಿ ನಾನು ಹೇಳ್ತೀನಿ ಈ ಒಂದು ಉದಾಹರಣೆ ಕೊಡ್ತೀನಿ ಇರುತ್ತಲ್ವಾ ಅದೇ ಪದಗಳನ್ನು ಒಂದು ಬಾರಿ ಬರೆಯಿರಿ ಮಕ್ಕಳ ಅದರ ಜೊತೆಗೆ
हद्न तारीख ऑनलाइन टेस्ट के प्रिपेर आगे यहाँ गोतल प्रश्न के मूर उत्तर को सरिया उत्तर आय्कु अर्थ आगे धन्यवाद ऐनू डाउट्स कॉल मक्ला।